ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ನಾನು ಸುನಿಲೆಲ್ಲ. ಇವತ್ತು ಹೊರಡ್ತಾ ಇದ್ದಾರೆ ಅಲ್ವಾ, ಹಂಗಾಗಿ ಮಮ್ಮಿ ನಾನ್ ವೆಜ್ ರೆಸಿಪಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಮಮ್ಮಿ? ಬಿರಿಯಾನಿ, ಸುನಿಲ್ ಫೇವ್ರೆಟ್ ಬಿರಿಯಾನಿ. ಹಾಂ, ಮತ್ತು ಚಿಕನ್ ಗ್ರೇವಿ. ಗ್ರೇವಿ ಸೊ ಅವ್ರಿಗೆ ಪ್ಯಾಕಿಂಗ್ ಕೂಡ ಕೊಟ್ಟು ಕಳಿಸ್ತೀವಿ. ಅವ್ರಿಗೆ ನೈಟ್ ಫ್ಲೈಟ್ ಆಗಿರೋದ್ರಿಂದ ಪ್ಯಾಕಿಂಗ್ ಕೂಡ ತಗೋಗ್ತಾರೆ. ಸುಮ್ಮನೆ ಕರ್ಜಿಕಾಯಿ ಮಾಡಿದೆ ಎಲ್ಲಿ ಕರ್ಜಿಕಾಯಿ, ನಾವು ಹೋಗಿ ಬರೋಷ್ಟರಲ್ಲಿ ಮಮ್ಮಿ ಕರ್ಜಿಕಾಯಿ ಮಾಡಿಟ್ಬಿಟ್ಟಿದ್ದಾರೆ. ಒಂದಷ್ಟು ಬಟ್ಟೆ, ಲಾಟ್ ಆಫ್ ಬಟ್ಟೆಗಳನ್ನ ಒಗೆದು ಕರ್ಜಿಕಾಯಿ ಎಲ್ಲ ಮಾಡಿ ಇವಾಗ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಬಿಡ್ತೀವಿ ಬೇಗ ಬೇಗ. ಯಾಕಂದರೆ ಟೈಮ್ ಕೂಡ ನಮಗೆ ಸಾಲ್ಟ್ ಹೇಜಿದೆ, ಹಾಗಾಗಿ ಬೇಗ ಬೇಗ ಮಾಡಿ ಮುಗಿಸಿ ಕ್ವಿಕ್ಕಾಗಿ ಸಿಗ್ತೀನಿ. ಹಾಗೆ ಸುನಿಲ್ ಹೊರಗಡೆ ಹೋಗಿದ್ದಾರೆ, ಅವ್ರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಬರ್ಬೇಕು, ಅವ್ರ ಸರ್ ಎಲ್ಲ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಗೆ ಹೋಗಿದ್ದಾರೆ. ಬರಲಿ, ನಾನು ತೋರಿಸ್ತೀನಿ, ಇನ್ನೂ ತುಂಬ ಕೆಲಸಗಳಿದ್ದಾವೆ, ಬನ್ನಿ ಬೇಗ ಬೇಗ ಮಾಡಿಬಿಡೋಣ. ಓಕೆ, ಇವಾಗ ಮಮ್ಮಿ ಬಿರಿಯಾನಿಗೆಲ್ಲ ರೆಡಿ ಮಾಡಿದ್ದಾರೆ, ರುಬ್ಕೋಬಿಡೋಣ ಇವಾಗ. ಮತ್ತೆ ಟೊಮೆಟೊ ಚಿಕನ್ ಒಂದು, ಟೊಮೆಟೊ ಮಟನ್ ಒಂದು, ಬಿರಿಯಾನಿ ಟೊಮೆಟೊ ಒಂದು. ಏನು ಕಂದ ಒಮ್ಮಿಸ ಬರಲ್ಲ. ಸೊ ಸುನಿಲ್ ತಂದಿದ್ದಾರೆ ನೋಡಿ ತಿಂಡಿಗಳು, ಕುರುಕಲ್ ತಿಂಡಿ. ಮನೇಲಿ ಎಷ್ಟೇ ಅವ್ರಿಗೆ ಚಕ್ಲಿ ನಿಪ್ಪಟ್ಟು ಅನ್ಕೊಂಡು ಮಾಡಿದ್ರು ಈ ತಿಂಡಿಗಳನ್ನ ಮಿಸ್ಸೇ ಮಾಡೋದಿಲ್ಲ ಅವರು. ಕಡಿ ಚಿಪ್ಸು, ಸಣ್ಣದು ಖಾರಬ ಮಿಕ್ಸ್ಚರ್ ಬರುತ್ತಲ್ಲ ಅದು, ಏನಪ್ಪ ಇದು, ಕೋಡ್ಬಳೆ, ಪುಟಾಣಿ ಕೋಡ್ಬಳೆ, ಬಾಳೆಕಾಯಿ ಚಿಪ್ಸು, ಇದೆಲ್ಲ ಅಂದರೆ ಅವರು ಊಟ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಾದ್ರೆ ಸೈಡ್ಗೆ. ಮೇಯ್ನ್ ಅಂದರೆ ಸುನಿಲ್ಗೆ ಚಿಕ್ಕ ಮಕ್ಕಳ ಥರ ಕಡಿ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಹಾಕೋಗಿ. ಸರಿ ನೋಡಿ, ಇಷ್ಟೆಲ್ಲ ತಂದಿದ್ದಾರೆ, ಇದನ್ನು ಪ್ಯಾಕ್ ಮಾಡಬೇಕು. ಅವ್ರ ಬ್ಯಾಗಲ್ಲಿ ಮೂರು ಮತ್ತೊಂದು ಬಟ್ಟೆ ಇದ್ರೆ ತಿಂಡಿಗಳೇ ಒಂದು ಬ್ಯಾಗ್ ಹಿಡಿಯೋಷ್ಟಿರುತ್ತೆ. ಸೊ ಇಷ್ಟು ನೋಡಿ, ಇಷ್ಟು ತಂದಿದ್ದಾರೆ. ಸುನಿಲ್ಗೋಸ್ಕರ ಚಿಕನ್ ಗ್ರೇವಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಕಲರ್ಫುಲ್ ಆಗಿ ಬಂದಿದೆ. ಅವ್ರಿಗೆ ಈ ಥರ ಮಾಡೋ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮಸಾಲೆ ಹಾಕಿಲ್ಲ, ಲೈಟ್ ಮಸಾಲೆಗಳನ್ನ ಹಾಕಿ ಈ ಥರ ಗ್ರೇವಿನ ಮಾಡಿದ್ದೀವಿ. ಹಾಗೆ ಅಲ್ಲಿ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗಿದೆ. ಅವ್ರಿಗೆ ಕ್ಯಾರಿ ಮಾಡೋದಕ್ಕೆ ಪಾರ್ಸೆಲ್ ಕಳಿಸ್ಬೇಕಲ್ವಾ, ಸುಮ್ಮನೆ ಅವ್ರು ಏನಕ್ಕೆ ಔಟ್ಸೈಡ್ ಊಟ ತಿನ್ನೋದು, ಹೊಟ್ಟೆ ಕೆಡಿಸ್ಕೊಳ್ಳೋದು ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಮಮ್ಮಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಅವ್ರಿಗೆ ಊಟಕ್ಕೆ ಇವಾಗ ಮೊದಲು ಹಾಕೊಟ್ಬಿಡ್ಬೇಕು ಇಲ್ಲಿಗೆ. ಹೇಗಿದೆ ಅಂತಾನು ಹೇಳ್ಬಿಡಿ. ಹಾಂ, ಚೆನ್ನಾಗಿದೆಯಾ? ಪ್ಯಾಕಿಂಗು ತಕೋಗಿ, ನೋ ಹೋಟೆಲಲ್ಲೆಲ್ಲ ತಿಂದು ಹೊಟ್ಟೆ ಕೆಡಿಸ್ಕೋಬಿಡಿ. ಸೊ ಹಾಕಿದ್ದೀನಿ ಸ್ವಲ್ಪ. ಸೊ ಎಸ್, ಇವಾಗ ಸುನಿಲ್ ಹೋಗ್ತಾ ಇದ್ದಾರೆ ನೋಡಿ, ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು, ಓಲೋ ಕೂಡ ಬಂದಿದೆ, ವೆಯ್ಟ್ ಮಾಡ್ತಾ ಇದೆ ಅಲ್ಲಿ. ಇವಾಗ ಬ್ಯಾಗ್ ಲಾಕ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಹೋಗ್ಬೇಕು ಇವಾಗ. ಸೊ ಒಂಥರ ಏನು ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ. ಸೊ ಇವಾಗ ಸುನಿಲ್ ಕೂಡ ಶೂ ಹಾಕೋತಾ ಇದ್ದಾರೆ, ಕಾಣಿಸ್ತಾ ಇಲ್ಲ ಬೆಳಕು. ತುಂಬ ಫೀಲ್ ಆಗ್ತಿದೆ, ಏನೋ ಗೊತ್ತಿಲ್ಲ ಎಷ್ಟು ಬೇಗ ಮುಗಿದೈತೆ ರಜಾ ಅಂತ. ಬಟ್ ಆದರೂ ಕೂಡ ಏನೋ ಧೈರ್ಯ ತುಂಬಿಬಿಟ್ಟಿದ್ದಾನೆ, ನಾವು ಇದು ಮಾಡ್ಕೊಂಡ್ರೆ ಅಕಸ್ಮಾತ್ ಧೈರ್ಯ ತುಂಬ ಯಾರು ನಮ್ಮ ಹುಡುಗಿ ಚಿನ್ನ, ಆದಷ್ಟು ಬೇಗ ಬರ್ತೀನಿ ಕಣೆ. ಓಕೆನಾ? ಓಕೆ, ಬ್ಯಾಗ್ ತೊಗೊಂಡು ಬನ್ನಿ, ಬುಕ್ ಮಾಡಿದ್ದೀನಿ ಅವಲ. ಸೊ ಏನಿಲ್ಲ, ಎಲ್ಲ ಟೈಮು ಇದೇ ಥರ ಬೇಜಾರಾಗುತ್ತೆ, ಫೀಲ್ ಆಗುತ್ತೆ, ಏನು ಮಾಡೋಂಗಿಲ್ಲ ಅಲ್ವಾ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ, ಇನ್ನೂ ಟೈಮ್ ಇದೆ, ಇನ್ನೊಂದು 2:45 ಟ್ರೈನ್ ಹೋಗೋದು. ಸುನಿಲ್ ಬರ್ತಾ ಇದ್ದಾರೆ ಈಗ, ಬುಜ್ಜಿನ ಕೇಳ್ತೀನಿ ಬನ್ನಿ, ಪಪ್ಪ ಎಲ್ಲಿ ಹೋಗ್ತಿದ್ದಾರೆ ಅಂತ ಅವ್ನು ಏನು ಆನ್ಸರ್ ಮಾಡ್ತಾನೆ ಅಂತ ನೋಡ್ತಾ ಇರಿ. ಬುಜ್ಜಿಮ್ಮ, ಬುಜ್ಜಿ ಪಪ್ಪ ಎಲ್ಲಿಗೆ ಹೋಗ್ತಿದ್ದಾರೆ, ಯಾವಾಗ ಬರ್ತಾರೆ? ಸರಿ, ಗುಡ್ ಬಾಯ್.
ನಾಳೆ ಏನೂಟ ಏನೂಟ ಇಲ್ಲಿ ಪಪ್ಪ ಡ್ಯೂಟಿಗೆ ಹೋಗ್ತಾ ಇದಾರೆ, ನಾಳೆ ಏನೂಟ ಅವನಿಗೆ. ಹೌದಾ ಪಪ್ಪ ಹೇಳಿದಾರ ನಾಳೆನೆ ಬರ್ತೀನಿ ಅಂತ? ಗುಡ್. ಸೆಲ್ಯೂಟ್ ಮಾಡಿದ್ರ ಫ್ಲಾಗ್ಗೆ ಮಾಡಿ ಫ್ಲಾಗ್. ಗುಜ್ಜಿಮ್ಮ ಅವ್ರ ಪಪ್ಪ ಹೇಳಿದ್ದಾರೆ ಅಳ್ಬಾರ್ದು ನೀನು, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ನಾನು ಬೇಗ ಅಂತ. ಅದಕ್ಕೆ ಅದೇ ಜೋಶಲ್ಲಿ ಓಡ್ತಾ ಇದ್ದಾನ ಅವನು. ಇವಾಗ ನಾವು ಕೂಡ ಟಿಕೆಟ್ನ ತಗೊಂಡು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಸುಮ್ಮನೆ ರೈಲ್ವೆ ಸ್ಟೇಷನ್ ಒಳಗಡೆ ಎಲ್ಲ ಹೋಗಂಗಿಲ್ಲ, ಪರ್ಮಿಷನ್ಸ್ ಇಲ್ಲ, ಸಿಕ್ಕಾಕೊಂಡ್ರು ಅಂತಂದರೆ ಸರಿಯಾಗಿ ಲಾಠಿ ಚಾರ್ಜ್ ಮಾಡ್ತಾರೆ ಅಲ್ವಾ. ನಾವು ಸುನಿಲ್ನ ಪಿಕ್ ಮಾಡೋದಕ್ಕಾಗಲಿ, ಹಾಗೆ ಸುನಿಲ್ನ ಕಳ್ಸಿಕೊಡೋದಕ್ಕಾಗಲಿ ಹೋಗಬೇಕಾದ್ರೆ ಟಿಕೆಟ್ ತೊಗೊಂಡೇ ಹೋಗೋದು. ಸೊ ಸುನಿಲ್ ಅವರ ಹೋಗೋ ಟ್ರೈನ್ ಇದೆ ನೆನೆ. ಆ್ಯಕ್ಚುಲಿ ನೀವು ಅಂದ್ಕೋಬೋದು ಸುನಿಲ್ ಅವ್ರು ಯಾವತ್ತೋದ್ರು ಅಂತ. ಅವ್ರು ಹೋಗಿದ ತಕ್ಷಣ ಹೋಗಿದ್ದು ನಾಳೆಗೇ ಅಪ್ಲೋಡ್ ಮಾಡ್ತೀರಾ ವೀಡಿಯೋನಂತ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸುನಿಲ್ ಡ್ಯೂಟಿಗೆ ಹೋಗಿದ್ದು ಒಂದು 4-5 ದಿನ ಆದಮೇಲೆ ನಾನು ವೀಡಿಯೋನ ಪಬ್ಲಿಷ್ ಮಾಡೋದು. ಅದು ಗೊತ್ತಿಲ್ಲ ನನಗೆ, ಅದು ಸೇಫ್ ಅನಿಸಲ್ಲ ಅನಿಸುತ್ತೆ ಅವರು ಹೋಗಿದ ತಕ್ಷಣವೇ ವೀಡಿಯೋ ಅಪ್ಲೋಡ್ ಮಾಡೋದು ಈ ರೀತಿ ಎಲ್ಲ. ಸೊ ಅವ್ರು ಹೋಗಿ 5-6 ದಿನಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು. ಇವಾಗ ಹೋಗ್ತಾ ಇದ್ವಿ, ಅವರ ಟಿಕೆಟ್ ಯಾವುದು, ಯಾವ ಬೋಗಿಯಲ್ಲಿರುತ್ತೆ, ಅವರ ಸೀಟ್ ಎಲ್ಲ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಹುಡುಕ್ತಾ ಇದ್ದೀವಿ ಟಿಕೆಟ್ನ, ಸಾರಿ ಟಿಕೆಟ್ನಲ್ಲ, ಟ್ರೈನಲ್ಲಿ. ಬುಜ್ಜಿ ಅಂತೂ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದಾನೆ, ನಮ್ಮ ಪಪ್ಪ ಡ್ಯೂಟಿಗೆ ಹೋಗ್ತಾರೆ ನಾಳೆ ಬರ್ತಾರೆ ಅಂತ. ಯಾಕಂದರೆ ಅವನಿಗೆಲ್ಲ ಗೊತ್ತಾಗುತ್ತೆ, ಇವಾಗ ನಾನು ಹತ್ರ ಅವನು ಅಳ್ತಾನೆ. ಸೊ ಈ ಸಲ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅಳ್ಳೇಬಾರ್ದು ನಾನು, ಅಳೋದೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ದೀನಿ, ಅಳ್ಬಾರ್ದು ಇವತ್ತು, ಖುಷಿಯಿಂದನೇ ಕಳಿಸ್ಬೇಕು ಸುನಿಲ್ನ ಅಂತ. ಏನಕ್ಕೆ ಅಂದರೆ ಮಕ್ಕಳ ತಿಳುವಳಿಕೆ ಬರ್ತಾ ಬರ್ತಾ ರಿಯಾಕ್ಟ್ ಚೆನ್ನಾಗೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹತ್ರ ಬುಜ್ಜಿ ಹೇಳೋದು, ಬುಜ್ಜಿ ಹತ್ರ ಮಮ್ಮಿ ಹೇಳೋದು, ರಂಜು ಹೇಳೋದು, ಸುನಿಲ್ ಹೇಳೋದು, ಇದೆಲ್ಲ ಬೇಡವೇ ಬೇಡಪ್ಪ, ಮನೇಲೆ ಹತ್ತು ಎಲ್ಲ ಮುಗಿಸಿ ಬಂದಿದ್ದೀನಿ, ನನ್ನ ಗಂಡ ಸೈನಿಕ, ದೇಶ ಸೇವೆ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ಬರ್ತಾರೆ, ಡ್ಯೂಟಿ ರಜೆ ಸಿಕ್ಕಾಗ ಬರ್ತಾರೆ ಅನ್ನೋ ಒಂದು ಧೈರ್ಯನ ನಾವು ಮನಸ್ಸಿಗೆ ತಗೊಂಡ್ವಿ ಅಂತ ಅಂದರೆ ಅಳು ಬಂದ್ರೂ ಹೆಂಗೆ ಐಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅಪ್ಪ ಮಗ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ, ಟ್ರೈನ್ ಯಾವುದು, ಈ ಟ್ರೈನ್ ತಿರುಪತಿಗೆ ಹೋಗುತ್ತೆ ಅಂದ್ಕೊಂಡು ಬುಜ್ಜಿ ಅವ್ರ ಪಪ್ಪಂಗೆ ಹೇಳ್ತಾ ಇದ್ದಾನೆ, ನಾವು ತಿರುಪತಿಗೆ ಹೋಗೋಣ ಪಪ್ಪ, ಈ ಟ್ರೈನಲ್ಲಿ ಟ್ರೈನ್ ಹತ್ಬಿಡೋಣ ಪಪ್ಪ ಅಂತ. ಸೊ ಅದು ಫೀಲ್ ಹೆಂಗೆ ಅಂದರೆ ಮಕ್ಕಳಿಗೆ ತಂದೆಯಿಂದ ದೂರ ಇರ್ತಾರಲ್ಲ ಅಂಥ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅದು. ನಮ್ಮ ಪಪ್ಪ ಯಾವಾಗ ಬರ್ತಾರೆ ಡ್ಯೂಟಿಗೆ, ಡ್ಯೂಟಿ ಮುಗಿಸ್ಕೊಂಡು ರಜಕ್ಕೆ ಯಾವತ್ತು ಬರ್ತಾರೆ ಅಂತ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾವಲ್ಲ. ಅದು ಜಾಸ್ತಿ ಅಂದರೆ ಸೋಲ್ಜರ್ಸ್ ಫ್ಯಾಮಿಲಿ ಮೇಲೇ ಇದು ಪರಿಣಾಮ ಬೀಳೋದು, ಕಾಯೋದು. ಬರೀ ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮೇನ್ಲಿ ನನ್ನ ಮಗ ಆಗಿರ್ಬೋದು, ಅವರಪ್ಪ ಬರೋದನ್ನೇ ಯಾವಾಗಲೂ ಕಾಯ್ತಿರ್ತಾನೆ. ಸೊ ಅವನು ಇವತ್ತು ಅವ್ರ ಪಪ್ಪಂಗೆ ಹೇಳ್ತಿದ್ದಾನೆ ಡ್ಯೂಟಿಗೆ ಹೋಗ್ತೀರಾ ಅಂತ ಅಂದರೆ ಅವನು ಅವರಪ್ಪ ಬರೋದನ್ನೇ ಕಾಯ್ತಾ ಇರ್ತಾನೆ ಯಾವಾಗ್ಲೂ. ಸ್ನಾನ ಪಡ್ಕೊಂಡಿರೋದು ಕಣದು ಪಪ್ಪ ಡ್ಯೂಟಿಗೆ ಹೋಗಿರ್ತಾರ. ಅತ್ತೆಗೆ ನೀರ್ಕೊಳ್ಳೋದು
ಇವರೇ ಕುಡಿದ್ಬಿಡ್ತಾರೆ ಸುನ್ನಿ. ಅದೇನ್ ಕೈ ಮಾತ್ರ ಪೋಸ್ಟ್ ಚೆನ್ನಾಗಿ ಕೊಡ್ತಲ್ಲ ಹಿಂಗೆ ಅಂದ್ಬಿಡ್ತಾಳೆ ಬಾತ್ರೂಮ್ ಇದೆ ಅಂತ. ಇವ್ ನೋಡಿ ಇವನು ರಂಜಕಾಗೆಲ್ಲ ಮಾಡ್ತಾಳ ನೋಡಿ ನೀನ್ ಮಾಡಿದ ಆಗ್ತೀಗ ಬುಜ್ಜಿ ಎಷ್ಟೆಲ್ಲ ಮಾಡ್ದ ಗೊತ್ತಾಯ್ತಾ. ಇನ್ನೊಂದ್ 5-6 ಮಿನಿಟ್ಸ್ ಅಲ್ಲಿ ಟ್ರೈನ್ ಕೂಡ ಮೂವ್ ಆಗುತ್ತೆ. ಅವ್ರು ಚೆಕ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲೇ ಚೆಕ್ ಮಾಡಿದ್ರೆ ಗೊತ್ತಾಗತ್ತಲ್ಲ ಅವ್ರಿಗೆ ಟ್ರೈನ್ ಎಷ್ಟು ಗಂಟೆಗೆ ಮೂವ್ ಆಗುತ್ತೆ, ಎಕ್ಸಾಕ್ಟ್ ಯಾವ ಟೈಮ್ಗೆ ಹೇಳಿರ್ತಾರೋ ಅದೇ ಟೈಮ್ಗೆ ಮೂವ್ ಆಗೋದು. ಸೊ ಸುನಿಲ್ಗೆ ಫ್ಲೈಟ್ ನೈಟ್ ಇರೋದ್ರಿಂದ ಇವಾಗ ಅಷ್ಟೇ ಅವ್ರು ಹೋಗೋಷ್ಟರಲ್ಲಿ ಅಷ್ಟಾಗುತ್ತೆ, ಅಷ್ಟಾಗಿ 1 hour ಇರುತ್ತೆ. ಬಿಕಾಸ್ ಫ್ಲೈಟ್ ಅಂತಂದರೆ ಏರ್ಪೋರ್ಟಲ್ಲಿ 1 hour ಮುಂಚೆನೆ ಹೋಗಿ ಅವರ ಲಗೇಜ್ ಎಲ್ಲ ಕೊಟ್ಟು ಆಮೇಲೆ ಅವರು ಹಾಂ ನಾಳೆ ಬರುತ್ತೆ ಮಗನೇ. ಓಕೆ, ಸೊ ನಾನಿಲ್ಲಿ ವೀಡಿಯೋ ಓಕೆ ನಾನಿಲ್ಲಿ ವೀಡಿಯೋ ಎಡಿಟ್ ಮಾಡ್ತಾ ಇದ್ದರೆ ಬುಜ್ಜಿ ಪಪ್ಪ ನಾಳೆ ಬರುತ್ತಾ ಅಂತ ನನಗೆ ಕೇಳ್ತಿದ್ದಾನೆ. ಸೊ ಹಾಗಾಗಿ ನಾನು ಪಪ್ಪ ನಾಳೆ ಬರುತ್ತೆ ಅಂತ ಬುಜ್ಜಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ವೀಡಿಯೋ ನೋಡಬಾರ್ದು ಅವನು ನಾನು ಎಡಿಟ್ ಮಾಡುವಾಗ ಅಂತ. ನಾನು ಹಾಲಿಗೆ ಬಂದು ವೀಡಿಯೋ ಎಡಿಟ್ ಮಾಡ್ತಿದ್ರೆ ರೂಮಿಂದ ಹಾಲ್ಗೆ ಬಂದಿದ್ದಾನೆ ಅವನು. ಸೊ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಿದ್ದಾನಲ್ವಾ ನಮ್ಮ ಪಪ್ಪ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅನ್ನೋದೆಲ್ಲ ನೋಡ್ತಿದ್ದಾನಲ್ಲ. ಸೊ ಹಾಗಾಗಿ ಅವನು ಕೇಳ್ತಾ ಇದ್ದಾನೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸುನಿಲ್ ಕೂಡ ಹೋಗ್ತಾ ಇದ್ದಾರೆ.
ಸೊ ಅಳಬಾರ್ದು ಅಂತ ಅಂದ್ಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ ಅಳು ಬಂದೇ ಬರುತ್ತೆ ತಾನಾಗಿ. ಆ್ಯಂಡ್ ಫೈನಲಿ ಸುನಿಲ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.